हेलो फ्रेंड्स, वेलकम बैक टू माय चैनल। फ्रेंड्स, इवत नान निमगे मिनिस्ट्री आफ् आयुष अंद्रे आयुष सचिवालय ईग हेच्चुत्तिरुवंतह वायरस निंद नम्मन्नु नावु रक्षिसिकोळ्ळलु तिळिसिरुवंतह ओंदु कषायवन्न तिळिस्ता इदिनि। ಸರ್ಕಾರವೇ ಸೂಚಿಸಿರುವ ಹಾಗೆ ಇದನ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚುತ್ತೆ, ಹಾಗೆ ನಮ್ಮ ದೇಹ ತನ್ನನ್ನು ತಾನು ಯಾವುದೇ ವೈರಸ್ನ ವಿರುದ್ಧ ರಕ್ಷಿಸಿಕೊಳ್ಳುವಂತಹ ಶಕ್ತಿಯನ್ನ ಪಡೆಯುತ್ತೆ। ಇದರಲ್ಲಿ ಬಳಸಿರುವಂತಹ ಎಲ್ಲಾ ಪದಾರ್ಥಗಳು ನೈಸರ್ಗಿಕವಾಗಿರುವಂತಹವು, ಆದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ। ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರೂ ಈ ಕಷಾಯವನ್ನ ಕುಡಿಯಲೇಬೇಕು। ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್। ರೋಗ ಬಂದ ಮೇಲೆ ಒದ್ದಾಡೋದಕ್ಕಿಂತ ರೋಗ ಬರೋದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಆರೋಗ್ಯದ ಮೇಲೆ ಗಮನ ಹರಿಸೋಣ। ಈ ವಿಡಿಯೋದಲ್ಲಿ ಮಿನಿಸ್ಟ್ರಿ ಆಫ್ ಆಯುಷ್ ತಿಳಿಸಿರುವ ಸೆಲ್ಫ್ ಕೇರ್ ಗೈಡ್ಲೈನ್ಸ್ ಅನ್ನು ಕೂಡ ನಾನು ತಿಳಿಸ್ತೀನಿ, ಹಾಗೆ ಆಯುಷ್ ಸಚಿವಾಲಯ ಜನಸಾಮಾನ್ಯರ ಆರೋಗ್ಯ ಕಾಪಾಡಿಕೊಳ್ಳಲು ತಿಳಿಸಿರುವಂತಹ 100% ಎಫೆಕ್ಟಿವ್ ಆಗಿರುವಂತಹ ಕಷಾಯವನ್ನು ಕೂಡ ತಿಳಿಸ್ತೀನಿ। ಇದನ್ನು ತಿಳಿಯೋದಕ್ಕೂ ಮುಂಚೆ ನೀವು ಇದೇ ಮೊದಲ ಬಾರಿ ಈ ಚಾನೆಲ್ನ ವಿಡಿಯೋ ನೋಡ್ತಾ ಇದ್ದರೆ ಈ ವಿಡಿಯೋ ಕೆಳಗೆ ಕಾಣುತ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ। ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವೇ ಮೊದಲು ನೋಡಬಹುದು। ಫ್ರೆಂಡ್ಸ್, ಮೊದಲಿಗೆ 1 ಇಂಚ್ನಷ್ಟು ಚಕ್ಕೆ ಅಂದರೆ ದಾಲ್ಚಿನ್ನಿಯನ್ನು ತಗೊಳ್ಳಿ, ನಂತರ 4-5 ಕಾಳುಮೆಣಸು, ಹಾಗೆ 1 ಇಂಚ್ನಷ್ಟು ಒಣಶುಂಠಿಯನ್ನು ತಗೊಂಡು ಈ 3 ಪದಾರ್ಥಗಳನ್ನು ಈ ರೀತಿಯಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಳಿ। ನಂತರ ಒಂದು ಪಾತ್ರೆಯಲ್ಲಿ 2 ಲೋಟ ನೀರನ್ನು ಹಾಕಿ, ಹಾಗೆ ಕುಟ್ಟಿ ಪುಡಿ ಮಾಡಿಕೊಂಡಿರುವಂತಹ ಈ 3 ಪದಾರ್ಥಗಳನ್ನು ಇದಕ್ಕೆ ಹಾಕಿ, ನಂತರ 6-7 ತುಳಸಿ ಎಲೆಗಳನ್ನು ಈ ನೀರಿಗೆ ಹಾಕಿ, ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ। ಬೆಲ್ಲ ಆಪ್ಷನಲ್, ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ। ಇನ್ನು ಸಕ್ಕರೆ ಕಾಯಿಲೆ ಇರುವಂತಹ ಪೇಷಂಟ್ಗಳು ಬೆಲ್ಲವನ್ನು ಬಿಟ್ಟು ಹೀಗೆ ಕುದಿಸ್ಕೊಂಡು ಕುಡಿಬಹುದು। ಇದೆಲ್ಲವನ್ನು ಚೆನ್ನಾಗಿ ಕುದಿಸಿ, ನಾವು ಹಾಕಿದ 2 ಲೋಟ ನೀರು 1 ಲೋಟ ಆಗುವವರೆಗೂ ಕುದಿಸಬೇಕು। ಇದು ಚೆನ್ನಾಗಿ ಕುದ್ದ ನಂತರ ಸ್ವಲ್ಪ ನಿಂಬೆ ರಸವನ್ನು ಇದಕ್ಕೆ ಹಿಂಡಿ। ಈಗ ಈ ಕಷಾಯ ರೆಡಿ ಆಯಿತು, ಇದನ್ನು 1 ಲೋಟಕ್ಕೆ ಸೋಸ್ಕೊಂಡು ಬಿಸಿ ಇರುವಾಗಲೇ ಕುಡಿಬೇಕು, ಇದರಿಂದ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಸಣ್ಣ ಪುಟ್ಟ ಶೀತ ಕೆಮ್ಮು ಜ್ವರ ಕೂಡ ಬರಲ್ಲ। ದಿನಕ್ಕೆ ಅಟ್ಲೀಸ್ಟ್ 2 ಬಾರಿಯಾದರೂ ಈ ಕಷಾಯವನ್ನು ಕುಡಿಯಲೇಬೇಕು, ಹಾಗೆ ಪ್ರತಿದಿನ ಬಿಸಿ ನೀರನ್ನೇ ಕುಡಿಯಿರಿ। ದಿನದಲ್ಲಿ ಅಟ್ಲೀಸ್ಟ್ 30 ನಿಮಿಷ, ಕೇವಲ 30 ನಿಮಿಷ ಆದರೂ ಯೋಗಾಸನ ಅಥವಾ ಯಾವುದೇ ರೀತಿಯ ಎಕ್ಸಸೈಸ್ಗಳನ್ನು ಮಾಡಿ, ನಿಮ್ಮ ದೇಹವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ। ಊಟದಲ್ಲಿ ಅರಿಶಿನ, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿಗಳನ್ನು ಕಡ್ಡಾಯವಾಗಿ ಬಳಸಿ, ತಪ್ಪದೇ ಈ ಕಷಾಯವನ್ನು ದಿನಕ್ಕೆ 2 ಸಾರಿ ಕುಡಿಯಿರಿ। ಇನ್ನು ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿ ಕುಡಿಯುವುದು ಉತ್ತಮ। ಇನ್ನು ಶೀತ ಕೆಮ್ಮು ಗಂಟಲು ನೋವಿಗೆ ಬಿಸಿ ನೀರಿನಲ್ಲಿ ಸ್ವಲ್ಪ ಪುದೀನ ಹಾಗೆ ಓಂ ಕಾಳು ಅಥವಾ ಅಜ್ವಾನ ಅಂತೀವಲ್ವ, ಅದನ್ನು ಹಾಕಿ ಬಿಸಿ ನೀರಿನ ಹವೆಯನ್ನು ತೆಗೆದುಕೊಳ್ಳಿ। ಇನ್ನು ಕೆಮ್ಮು ಅಥವಾ ಗಂಟಲು ಕೆರೆತಕ್ಕೆ 2 ಲವಂಗವನ್ನು ಪುಡಿ ಮಾಡಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ದಿನಕ್ಕೆ 2-3 ಸಾರಿ ತಿನ್ನಿ। ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ। ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ।